विजयनगर चानल वीक्षक नमस्कार विजयनगर वार्ते स्वागत मुख्यांश श्री चैतन्य शाले कीर्ति तद्यार्थी वार्ते विवर ಕಳೆದೆರಡು ದಶಕಗಳಿಂದ ಬಿಜೆಪಿ ಆಡಳಿತದಲ್ಲಿದ್ದ 90 ವಿಜಯನಗರ ವಿಧಾನಸಭಾ ಕ್ಷೇತ್ರ ಈಗ ಕೈವಶಕ್ಕೆ ಸೇರಿದೆ ದಿನಾಂಕ 13 ರಂದು ನಡೆದ ಚುನಾವಣೆಯ ಮತ ಎಣಿಕೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೆಚ್ ಆರ್ ಗವಿಯಪ್ಪನವರು ತಮ್ಮ ಸಮೀಪದ ಸ್ಪರ್ಧಿ ಸಿದ್ಧಾರ್ಥ ಸಿಂಗ್ ರವರನ್ನ ಪರಾಭವಗೊಳಿಸಿ ವಿಜಯನಗರ ಕ್ಷೇತ್ರದ ವಿಜಯಮಾಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಹೀಗೆ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ ಆರ್ ಗವಿಯಪ್ಪನವರು 33000 ಕ್ಕೂ ಅಧಿಕ ಮತಗಳಿಂದ ಗೆಲುವು ಸಾಧಿಸುತ್ತಿದ್ದಂತೆ ಗವಿಯಪ್ಪನವರ ಪುತ್ರ ವಿರೂಪಾಕ್ಷಿ ಹಾಗೂ ಬೆಂಬಲಿಗರು ಡಾಕ್ಟರ್ ಪುನೀತ್ ರಾಜಕುಮಾರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜೈಕಾರ ಹಾಕಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬಾವುಟ ಹಿಡಿದು ಬೈಕ್ ರ್ಯಾಲಿ ನಡೆಸಿದರು ಕಾಲೋನಿಯಲ್ಲಿ ಬರುವ ಅಭ್ಯರ್ಥಿ ಗವಿಯಪ್ಪನವರ ನಿವಾಸದ ಎದುರು ಜಮಾವಣೆಗೊಂಡಿದ್ದ ಕಾರ್ಯಕರ್ತರು ತಾಶಾರಾಂಡೋಲನಾದಕ್ಕೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು Yeah!
ಅಖಂಡ ಬಳ್ಳಾರಿ ಜಿಲ್ಲೆಯನ್ನು ವಿಂಗಡಿಸಿ ಹೊಸಪೇಟೆ ನಗರವನ್ನ ಕೇಂದ್ರವನ್ನಾಗಿಸಿಕೊಂಡು ನೂತನ ವಿಜಯನಗರ ಜಿಲ್ಲೆಯನ್ನಾಗಿ ರಚನೆ ಮಾಡಿ ಹೊಸಪೇಟೆ ತಾಲ್ಲೂಕು ಸೇರಿದಂತೆ ಕೂಡ್ಲಿಗೆ ಹಗರಿಬೊಮ್ಮನಹಳ್ಳಿ ಹಡಗಲಿ ಹಾಗೂ ಹರಪನಹಳ್ಳಿ ತಾಲ್ಲೂಕುಗಳನ್ನು ನೂತನ ಜಿಲ್ಲೆಗೆ ಸೇರ್ಪಡೆಗೊಳಿಸಲಾಗಿ ದಿನಾಂಕ 13 ರಂದು ನಡೆದ ಚುನಾವಣಾ ಫಲಿತಾಂಶ ಬಂದಿದ್ದು ಎರಡು ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಮತ್ತು ಪಕ್ಷೇತರ ಅಭ್ಯರ್ಥಿಗಳು ತಲಾ ಒಂದೊಂದು ಕ್ಷೇತ್ರದಲ್ಲಿ ಜಯ ಸಾಧಿಸಿದ್ದಾರೆ ದಿನಾಂಕ 13 ರಂದು ಹೊಸಪೇಟೆಯ ಪಿಡಿಐಟಿ ಕಾಲೇಜಿನಲ್ಲಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ 5 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೈಗೊಳ್ಳಲಾಗಿತ್ತು ಪ್ರಾರಂಭದಲ್ಲಿ ಅಂಚೆ ಮತಗಳನ್ನು ಎಣಿಸಲಾಗಿ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರು ಲೀಡ್ ನಲ್ಲಿದ್ದರು ಇನ್ನು ವಿದ್ಯುತ್ ಮತಯಂತ್ರಗಳ ಎಣಿಕೆ ಪ್ರಾರಂಭಿಸಲಾಗಿ ಪ್ರಾರಂಭದಿಂದಲೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮುಂಚೂಣಿ ಕಾಯ್ದುಕೊಂಡಿದ್ದರು ಹೀಗೆ 18ನೇ ಸುತ್ತಿನ ಮತಗಳ ಎಣಿಕೆ ಮುಕ್ತಾಯಗೊಳ್ಳುತ್ತಿದ್ದಂತೆ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್.ಆರ್. ಗವಿಯಪ್ಪನವರು 104,393 ಮತಗಳನ್ನು ಪಡೆದು ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರನ್ನ 33,996 ಮತಗಳಿಂದ ಪರಾಭವಗೊಳಿಸಿ ವಿಜಯನಗರ ಕ್ಷೇತ್ರದ ಜಯದ ಮಾಲೆಯನ್ನ ತಮ್ಮದಾಗಿಸಿಕೊಂಡರು ಇನ್ನು ಗೆಲುವಿನ ನಂತರ ಹೆಚ್.ಆರ್. ಗವಿಯಪ್ಪನವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಕ್ಷೇತ್ರದ ಜನರು ಈ ಬಾರಿ ಬದಲಾವಣೆ ಬಯಸಿದ್ದರು ನನ್ನ ಗೆಲುವು ಕ್ಷೇತ್ರದ ಮತದಾತರ ಗೆಲುವು ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ವಸತಿ ರಹಿತರಿಗೆ ವಸತಿಗಳ ಹಂಚಿಕೆ ಉದ್ಯೋಗಗಳ ಸೃಷ್ಟಿ ಮಾಡಲಾಗುವುದೆಂದು ತಿಳಿಸಿದ್ದಾರೆ ಈ ಗೆಲುವು ಜನಕ್ಕೆ ಹೋಗತಾಗ್ಲೇ ನನಕಿನ ಹೆಚ್ಚು ಜನರಿಗೆ ಈ ವಿಕ್ಟರಿ ಇರೋ ಸರ್ ಜನ ತೀರ್ಮಾನ ಮಾಡಿದ್ರು ಪಕ್ಷಕ್ಕೆ ಗೆಲ್ಲಿಸಬೇಕಂತ ಹೇಳಿಬಿಟ್ಟು ನಾನು ಒಂದು 2 ತಿಂಗಳಿನಿಂದ ನಾನು ಎಲ್ಲ ಕಡೆ ಅಡ್ಡಾಡ್ತಾ ಇದ್ದೀನಿ ನಾನು ಜನರನ್ನ ನೋಡಿದೊಂದೇ ಈ ಸಾರಿ ಬದಲಾವಣೆ ಬಯಸ್ತಾ ಇದ್ದರು ಈ ಸಾರಿ ಕಾಂಗ್ರೆಸ್ ಮಾಡಬೇಕಂತ ಹೇಳಿಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿದ್ರು ಮೊದಲನೇದಾಗಿ ಇವಾಗ ಸ್ಥಳೀಯ ಶಾಸಕರ ಮೇಲೆ ಆಂಟಿ ಇನ್ಕಂಬೆನ್ಸಿ ಇರೋದು ಬಹಳ ಆಂಟಿ ಇನ್ಕಂಬೆನ್ಸಿ ಇತ್ತು ಒಂದು ಬದಲಾವಣೆ ಮಾಡಣ ಅನ್ನೋದೊಂದು ಜನಕ್ಕೆ ಇತ್ತು ಸರ್ಕಾರದ ಮೇಲೆ ಮತ್ತೆ ಶಾಸಕರ ಮೇಲೆ ಕೂಡ ಇತ್ತು ಆತನ ಮಗನ ಇಟ್ಟಿರೋದ್ರಿಂದ ಅದೇನೋ ವ್ಯತ್ಯಾಸ ಆಗಿಲ್ಲ ಹಾಗಾಗ್ಲಿ ಆ ಬದಲಾವಣೆ ಬೇಕಂತ ಹೇಳಿಬಿಟ್ಟು ಜನ ತೀರ್ಮಾನ ತಗೊಂಡ್ಬಿಟ್ರು ಏನಂದ್ರೆ ನಾವು ಕೈಗೆ ಸಿಗ್ತೀವಿ ಅನ್ನೋದು ಜನಕ್ಕೆ ಗೊತ್ತಾಗಿದೆ ಇದೆಲ್ಲ ಸುಳ್ಳು ಹೇಳಿಕೆ ಇತ್ತು ಇಷ್ಟು ವರ್ಷ ಕೈಗೆ ಸಿಗಂಗಿಲ್ಲ ಗವಿಯಪ್ಪರ್ ಅಂತ ಹೇಳಿಬಿಟ್ಟು ಆದರೆ ನಾವು ಮುಂಚೆನಿಂದ ಜನ ಸೇವೆ ಮಾಡ್ಕೊಂತಾನೆ ಇದ್ದೀವಿ ಇದು ಸುಮ್ಮನೆ ಪ್ರಚಾರ ಮಾಡ್ತಾ ಇದ್ರು ಅದು ಜನಕ್ಕೆ ಹೊರಗೆ ಬಿದ್ದು ಈ ಸಾರಿ ಗವಿಯಪ್ಪನಿಗೆ ಒಂದು ಅವಕಾಶ ಕೊಡೋಣ ಅಂತ ಹೇಳಿಬಿಟ್ಟು ಜನ ಎಲ್ಲ ತೀರ್ಮಾನ ಮಾಡಿ ಮಾಡಿದ್ದಾರೆ ಈ ಸಾರಿ ಜನರಿಗೆ ಸ್ಪಂದಿಸಬೇಕಾಗಿತ್ತು ಎಲ್ಲದಕ್ಕಿಂತ ಮುಖ್ಯ ಅವ್ರು ಏನು ಕೇಳ್ತಾ ಇದಾರ ನಮ್ಮ ಕಷ್ಟ ಸುಖಕ್ಕೆ ಸ್ಪಂದಿಸ್ರಿ ಅಂತ ಹೇಳ್ಬಿಟ್ಟು ಕೇಳಿದಾರ ಹಾಗಾಗಿ ನಾನು ವಾರ್ಡ್ ಸಭೆಗಳು ಗ್ರಾಮ ಸಭೆಗಳು ಮಾಡಿಬಿಟ್ಟು ಜನ ಕಷ್ಟ ಸುಖ ನೋಡಿಕೊಂಡು ಅದರಲ್ಲಿ ಈ ಇದರಲ್ಲಿ ಅವ್ರಿಗೇನಾಗಿದೆ ಆಶ್ರಯ ಮುಂಚೆ ಬೇಕಾಗಿದೆ ಜಾಗಗಳು ಯಾವುದು ಒಂದು 15 ವರ್ಷದಿಂದ ಜಾಗಗಳು ಯಾವ ಹಂಚಿಲ್ಲ ಅದ್ರ ಬಗ್ಗೆ ನಾವು ಜನರ ಹತ್ರ ತಿಳ್ಕೊಂಡು ಮತ್ತೆ ಸರ್ಕಾರದಲ್ಲಿ ಮಾತಾಡಿ ಅವ್ರಿಗೇನು ವಸತಿ ಮಾಡ್ಕೊಳ್ಬೇಕು ಅದನ್ನು ನಾನು ಮಾಡ್ಕೊಡ್ತೇನೆ ಮತದಾರ ಪ್ರಭುಗೆ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೆಲಸಗಳು ನಾನು ಮಾಡ್ಕೊಡ್ತೀನಿ ನಿಮ್ಮ ಸೇವೆನಲ್ಲಿ ನಾನು ತೊಡಗಿರ್ತೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇನ್ನು ಚುನಾವಣಾ ಫಲಿತಾಂಶದ ಬಳಿಕ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಕೈಗೊಂಡಿದ್ದ ಸಚಿವ ಆನಂದ್ ಸಿಂಗ್ ರವರು ಮತದಾರರ ಅಂತಿಮ ತೀರ್ಮಾನವನ್ನ ಸ್ವೀಕರಿಸುತ್ತೇನೆ ಎಂದ ಅವರು ಕಳೆದ 15 ವರ್ಷಗಳಿಂದ ಕ್ಷೇತ್ರದ ಮತದಾತ ನನಗೆ ಆಶೀರ್ವದಿಸಿಕೊಂಡು ಬಂದಿದ್ದರು ನನ್ನ ರಾಜಕೀಯ ಪ್ರಯಾಣದಲ್ಲಿ ಈವರೆಗೂ ಸೋತಿಲ್ಲ ಸಿದ್ಧಾರ್ಥ ಸಿಂಗ್ ರವರ ಸೋಲು ನನ್ನ ಸೋಲೆಂದು ಭಾವಿಸುತ್ತೇನೆ ಈ ಸೋಲಿನಿಂದಾಗಿ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಈ ಸೋಲು ಒಂದು ರೀತಿಯಲ್ಲಿ ವಿಜಯನಗರದ ಸೋಲು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದಿದ್ದೇನೆ ಅನೇಕ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಈ ಎಲ್ಲ ಕಾಮಗಾರಿಗಳನ್ನು ಗವಿಯಪ್ಪನವರು ಯಾವ ರೀತಿಯಾಗಿ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರುತ್ತಾರೆ ಎಂಬುದು ಕಾದು ನೋಡಬೇಕಿದೆ 5 ವರ್ಷದ ಅವಧಿಯಲ್ಲಿ ಯುಜೆಡಿ ಹಾಗೂ 24x7 ಕುಡಿಯುವ ನೀರಿನ ಯೋಜನೆಯನ್ನ ಸಮರ್ಪಕವಾಗಿ ಮಾಡಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಾನು ಗವಿಯಪ್ಪನವರಿಗೆ ಬೆಂಬಲ ಸೂಚಿಸುತ್ತೇನೆಂದು ತಿಳಿಸಿದ್ದಾರೆ ವಿಜಯನಗರ ಕ್ಷೇತ್ರದ ಜನರು ನನ್ನ ಈ 15 ವರ್ಷದ ರಾಜಕೀಯ ಪ್ರಯಾಣದಲ್ಲಿ ಇವತ್ತು ಕೈ ಬಿಟ್ಟಿರಲಿಲ್ಲ ಆದರೆ ಇವತ್ತು ಸಿದ್ಧಾರ್ಥ ಸಿಂಗ್ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದ ಯುವಕನಿದ್ದಾನೆ ಅತಿ ಹೆಚ್ಚಿನ ಕೆಲಸ ಮಾಡಬಹುದು ಇವತ್ತು ಸುಮಾರು ವಿಜಯನಗರ ಕ್ಷೇತ್ರದಲ್ಲಿ ಸುಮಾರು 600 ರಿಂದ 700
ಕೋಟಿ ಕಾಮಗಾರಿಗಳು ಎಕ್ಸಿಕ್ಯೂಟ್ ಆಗಬೇಕಾಗಿರತಕ್ಕಂತದ್ದು ಇನ್ನು ಬಹಳಷ್ಟು ಕೆಲಸ ಬಾಕಿಗಳಿದೆ ನನಗೆ ಒಂದೇ ಹೆದರಿಕೆ ನನಗೇನು ಸೋತಿದೀವಿ ಅಂತ ಹೇಳಿ ಯಾವುದೇ ಒಂದು ಹಿಗ್ಗೋದು ಕುಗ್ಗೋದು ನನ್ನಲ್ಲಿ ಇಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ ಅಂತ ಹೇಳಿರ್ತಾರೆ ನನ್ನ ಒಂದು ರಾಜಕೀಯ ಪ್ರಯಾಣದಲ್ಲಿ ನಾನು ಎಲ್ಲೂ ಸೋತಿಲ್ಲ ಆದರೆ ತಾಂತ್ರಿಕವಾಗಿ ಸಿದ್ಧಾರ್ಥ ಸಿಂಗ್ ಸೋತಿದಾನ ಅಂದ್ರೆ ನಾನು ಸೋತಿದ್ದಂಗೆ ಅಂತ ನಾನು ಅನ್ಕೊಳ್ತೀನಿ ನಾನು ಭಾವಿಸ್ತೀನಿ ಆದರೆ ಇವತ್ತು ಸಿದ್ಧಾರ್ಥ ಸಿಂಗ್ ಗೆ ನಾನು ಒಂದೇ ಮಾತು ಹೇಳಿದಿನಿ ಇವತ್ತು ನೀನು ಶಾಸಕನಾಗಿ ಈ ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ರೆ ಬೇರೆ ಕೆಲಸ ಮಾಡಬೇಕಾಗಿತ್ತು ಆದರೆ ಇವತ್ತು ನೀನು ಸೋತ ನಂತರ ಇನ್ನು ಹೆಚ್ಚು ಕೆಲಸ ಮಾಡಬೇಕಾಗುತ್ತೆ ಯಾಕಂದ್ರೆ ನಿನ್ನನ್ನು ನಂಬಿ ಪಕ್ಷದ ಕಾರ್ಯಕರ್ತರು ನಿನ್ನ ಅಭಿಮಾನಿಗಳು ನಿನ್ನ ಸ್ನೇಹಿತರು ಯಾರು ಅನಾಹತರಾಗಬಾರದು ಗೆದ್ದಾಗ ಬಹಳಷ್ಟು ಜನರು ನಮ್ಮ ಹತ್ರ ಬರುತ್ತಾರೆ ಸೋತಾಗ ನಿನ್ನ ಅಭಿಮಾನಿಗಳು ನಿನ್ನ ಸ್ನೇಹಿತರು ನಿನ್ನ ಮೇಲೆ ನಿರೀಕ್ಷೆ ಇಟ್ಟಂತವರು ನಿನ್ನ ಜೊತೆಗೆ ಇರತಕ್ಕಂತವರನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ನಿಂದಿದೆ ಆದರೆ ನಮ್ಮ ಪಕ್ಷದ ಕಚೇರಿ ಯಾವತ್ತೂ ಬಂದ್ ಮಾಡಲ್ಲ ನಾವು ಸೋತ ನಂತರ ಬೇರೆ ಬೇರೆ ಅಭ್ಯರ್ಥಿಗಳು ಬೇರೆ ಬೇರೆ ಪಕ್ಷದಿಂದ ನಾಲ್ಕು ಬಾರಿ ನಾನು ಗೆದ್ದ ನಂತರ ಬೇರೆಯವರು ಯಾವ ರೀತಿ ತಮ್ಮ ಕಚೇರಿಗಳಲ್ಲ ಅವರು ಕೈಗೆ ಸಿಗಲಾರದಂತ ಒಂದು ಕಪ್ಪು ಚುಕ್ಕೆ ವಿಜಯನಗರ ಕ್ಷೇತ್ರದಲ್ಲಿ ಇರತಕ್ಕಂಥದ್ದು ಸೋತ ನಂತರ ಯಾರೂ ಸಿಗಲ್ಲ ಆದರೆ ನಾನು ಸಿದ್ಧಾರ್ಥ ಸಿಂಗಿಗೆ ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದೀನಿ ಅತಿ ಹೆಚ್ಚಿನ ಸಮಯ ನೀನು ನಿನ್ನ ಕಾರ್ಯಕರ್ತರ ನಿನ್ನ ಅಭಿಮಾನಿಗಳು ನಿನ್ನ ಸ್ನೇಹಿತರು ಎಲ್ಲರಿಗೂ ಸಮಯ ಕೊಡಬೇಕು ಇದು ನನಗೆ ಅನಿಸುತ್ತೆ ವಿಜಯನಗರದ ಸೋಲು ಇದು ವಿಜಯನಗರ ಕ್ಷೇತ್ರದ ಅಭಿವೃದ್ಧಿಯ ಸೋಲು ವಿಜಯನಗರದ ಭವಿಷ್ಯದ ಸೋಲು ಖಂಡಿತವಾಗಲೂ ನಾನು ನೋಡ್ತೀನಿ ಇವತ್ತು ನಾನು ಹೇಳ್ತಾ ಇದ್ದೀನಲ್ಲ ನಾನು ಮಾಡಿರ್ತಕ್ಕಂಥ ಕೆಲಸ ನಾನು ತಂದಿರ್ತಕ್ಕಂಥ ಅನುದಾನಗಳು ಎಷ್ಟು ವೇಗವಾಗಿ ಪ್ರತಿಷ್ಠಾನ ಮಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗುತ್ತೆ ಯಾಕಂದರೆ ಅನುಷ್ಠಾನ ಯಾಕಂದರೆ ಅತಿ ವೇಗವಾಗಿ ನಡಿಬೇಕು ಇವತ್ತು ಸುಮಾರು 300 ಹಾಸಿಗೆ ಆಸ್ಪತ್ರೆ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಒಂದು ನರ್ಸಿಂಗ್ ಕಾಲೇಜ್ ಬರಬೇಕು ಒಂದು ಅಗ್ರಿಕಲ್ಚರ್ ಕಾಲೇಜು ಬರಬೇಕು ಒಂದು ಶುಗರ್ ಫ್ಯಾಕ್ಟ್ರಿ ಬರಬೇಕು ರೈಲ್ವೆ ಮೇಲ್ಸೇತುವೆ ಆಗಬೇಕು ಟಿ ಬಿ ಡ್ಯಾಮಿನ ಮೇಲ್ಸೇತುವೆ ಆಗಬೇಕು ಪದೇ ಪದೇ ಅವರು ಹೇಳ್ತಾ ಇದ್ರು ಕುಡಿಯೋ ನೀರಿನ ಅವ್ಯವಸ್ಥೆ ಮಾಡಿದ್ದಾರೆ ನೋಡೋಣ ಈಗ ಅವಕಾಶ ಕೊಟ್ಟಿದ್ದಾರಲ್ಲ ಯಾವ ವ್ಯವಸ್ಥೆ ಮಾಡ್ತಾರೆ ಅನ್ನೋದು ನಾವು ನೋಡೋಣ ಯು ಜಿ ಡಿ ಫೇಲ್ಯೂರ್ ಪಾಸ್ ಮಾಡಿ ಈಗ ಅವಕಾಶ ಕೊಟ್ಟಿದ್ದಾರಲ್ಲ ಯು ಜಿ ಡಿ ದಿನ ನೀರು 24/7 ಕೊಡೋದಕ್ಕೆ ಇವರು ವಿಫಲರಾಗಿದ್ದಾರೆ ಅಂಥೇಳಿ ನಾವು ಕಾದು ನೋಡ್ತೀವಿ ಏನು ದಿನ ನೀರು ಬೇಡಪ್ಪ ಅನ್ಬೇಕು ಜನರು ಆ ರೀತಿ ಕೊಡ್ತಾರೋ ಯಾವ ರೀತಿ ಕೊಡ್ತಾರೋ ಯಾಕಂದರೆ ವ್ಯವಸ್ಥೆನಲ್ಲಿ ಇರ್ತಕ್ಕಂಥದ್ದು ಅವ್ರು ಹೇಳಿದಾರಲ್ಲ ನಾವು ಆ ರೀತಿ ಮಾಡಿದ್ರೆ ನಾನಂತೂ ನೆಕ್ಸ್ಟೂ ಅವ್ರಿಗೆ ನಿಂದ್ರು ಅಂತ ಹೇಳ್ತೀನಿ ಅವ್ರೇನಾದರೂ 24/7 ನಾನು ನೀರು ಕೊಡ್ತೀನಿ ಯು ಜಿ ಡಿಯನ್ನು ಸರಿಪಡಿಸ್ತೀನಿ ಅಂಥೇಳಿ ಅವು ಎರಡು ಮಾಡಿಬಿಡಲಿ ಅವರು ಬರೋ ಚುನಾವಣೆಯಲ್ಲಿ ಸಿದ್ಧಾರ್ಥ ಸಿಂಗು ನಿಂದ್ರಂಗಿಲ್ಲ ನಾವು ನಿಂದ್ರಂಗಿಲ್ಲ ಇದು ನನ್ನ ಸವಾಲು ಇದು ಚಾಲೆಂಜ್ ಹೊಸಪೇಟೆ ಯು ಜಿ ಡಿ ಮತ್ತು ಕುಡಿಯೋ ನೀರು ಮನೆ ಮನೆಗೆ 24/7 5 ವರ್ಷ ಅವಧಿ ಇದೆ 5 ಇಯರ್ಸ್ ನಾನು ಮತ್ತೆ 6 ತಿಂಗಳು ಟೈಮ್ ಕೊಡಲ್ಲ 5 ವರ್ಷದ ಅವಧಿಯಲ್ಲಿ ಫುಲ್ ಪಿರಿಯಡ್ ಅವ್ರದ್ದೇ ಸರ್ಕಾರ ಅವ್ರದ್ದೇ ಅಧಿಕಾರ ಅದರಲ್ಲಿ ಮಾಡಿಬಿಟ್ರೆ ಮುಂದೆ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡಲ್ಲ ಬಳಿಕ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ಕಲ್ಪಿಸಿಕೊಟ್ಟ ಪಕ್ಷದ ವರಿಷ್ಠರಿಗೆ ಅಭಿನಂದಿಸುತ್ತ ನಾನು ಗೆದ್ದು ಬರಲೆಂದು ಹಗಲಿರುಳು ಶ್ರಮಿಸಿದ ಪಕ್ಷದ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸಿದರು ಅದೇ ರೀತಿ ಮತದಾತರ ತೀರ್ಪು ಅಂತಿಮವಾಗಿದ್ದು ಅವರ ತೀರ್ಪನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಎಂದಿದ್ದಾರೆ ಅದೇ ರೀತಿ ಈ ಹಿಂದಿನಂತೆ ನಾನು ಸಾಮಾಜಿಕ ಜವಾಬ್ದಾರಿಯನ್ನ ಎಂದಿನಂತೆ ಮುಂದುವರಿಸುತ್ತೇನೆ ಪ್ರತಿ ವರ್ಷ ಗ್ರಾಮವಾಸ ನಡೆಸಲು 3 ತಿಂಗಳುಗಳ ಕಾಲ ಮೀಸಲಿರಿಸಿ ಕ್ಷೇತ್ರದ ಜನರ ಸಂಕಷ್ಟಗಳಿಗೆ ನೆರವಾಗುವ ಕಾಯಕದಲ್ಲಿ ತೊಡಗಿಸಿಕೊಳ್ಳುತ್ತೇನೆ
ಬಿಜೆಪಿ ಕಚೇರಿ ಸದಾ ತೆರೆದಿರುತ್ತದೆ ಜನರ ಜೊತೆ ಸದಾ ಸಂಪರ್ಕದಲ್ಲಿರುತ್ತದೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಅದೇ ರೀತಿ ನನ್ನ ವೈಯಕ್ತಿಕ ಇತಿಮಿತಿಯಲ್ಲಿ ಕ್ಷೇತ್ರದ ಜನರ ಸಮಸ್ಯೆಗೆ ಪರಿಹಾರ ನೀಡುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಎಂದು ಭರವಸೆಯ ಹೇಳಿಕೆಯನ್ನ ನೀಡಿದ್ದಾರೆ ಮೊಟ್ಟಮೊದಲನೆಯದಾಗಿ ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರತಕ್ಕಂತ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ವರಿಷ್ಠರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸುತ್ತೇನೆ ಅದರ ಜೊತೆಗೆ ವಿಶೇಷವಾಗಿ ಹಗಲು ರಾತ್ರಿ ಒಂದನ್ನ ಮಾಡಿ ಬಿಸಿಲನ್ನ ಲೆಕ್ಕಿಸದೆ ಪಕ್ಷದ ಗೆಲುವಿಗಾಗಿ ಅಭ್ಯರ್ಥಿಯ ಗೆಲುವಿಗಾಗಿ ಹಾಗೂ ವಿಜಯನಗರ ಕ್ಷೇತ್ರದ ಗೆಲುವಿಗಾಗಿ ಪರಿಶ್ರಮ ಹಾಕಿರತಕ್ಕಂತ ನಮ್ಮ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಲ್ಲರಿಗೆ ಹೃತ್ಪೂರ್ವಕವಾಗಿ ಮನದಾಳಿಂದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಇವತ್ತು ಈ ಚುನಾವಣೆಯಲ್ಲಿ ಸಿಕ್ಕಿರತಕ್ಕಂತ ಫಲಿತಾಂಶ ನಮ್ಮ ಸಂವಿಧಾನಿಕ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರ ತೀರ್ಪೆ ಅಂತಿಮ ನಿರ್ಧಾರ ಅವರು ಕೊಟ್ಟಿರತಕ್ಕಂತ ಆದೇಶವನ್ನು ಪಾಲನೆ ಮಾಡಬೇಕಾಗಿರತಕ್ಕಂತ ನಮ್ಮ ಜವಾಬ್ದಾರಿ ಇರುತ್ತೆ ಅವರು ಏನು ಜನ ಆದೇಶ ಕೊಟ್ಟಿದ್ದಾರೆ ಅದನ್ನ ನಾನು ಸ್ವೀಕಾರವನ್ನು ಮಾಡ್ತೀನಿ ಸ್ವೀಕಾರ ಮಾಡಿದ ನಂತರ ನನ್ನ ಜವಾಬ್ದಾರಿಗಳು ಏನಿದೆ ಅದನ್ನ ನಿಭಾಯಿಸೋ ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಇದರಲ್ಲಿ ಸಹಜವಾಗಿ ಚುನಾವಣೆಗಳಲ್ಲಿ ಸೋಲು ಗೆಲುವು ಇರೋದೆ ಆದರೆ ಸೋತ ನಂತರ ಅಥವಾ ಗೆದ್ದ ನಂತರ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನಿದೆ ಅಂತ ಹೇಳಿ ನಾವು ತಿಳ್ಕೊಂಡು ನಮ್ಮ ಕರ್ತವ್ಯವನ್ನು ನಿಭಾಯಿಸೋದರಲ್ಲಿ ಜನ ನಮ್ಮನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿರ್ತಾರೆ ಆದರೆ ನಾನು ಈ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರದ ಸಮಯದಲ್ಲಿ ಕೆಲವು ಆಶ್ವಾಸನೆಗಳು ಕೊಟ್ಟಿದ್ದೆ ನನ್ನ ವೈಯಕ್ತಿಕವಾದಂತ ಸೇವಾ ಇತಿಮಿತಿನಲ್ಲಿ ವರ್ಷಕ್ಕೆ ಮೂರು ತಿಂಗಳ ನಾನು ಗ್ರಾಮವಾಸ ಮಾಡ್ತೀನಿ ಅಂಥೇಳಿ ಇವತ್ತಿಗೂ ಅದೇ ನಿಲುವು ಮೇಲೆ ನಾನು ಇರ್ತೀನಿ ಪ್ರತಿ ವರ್ಷ ಮುಂದೆ ಬರುವಂಥ ಐದು ವರ್ಷದಲ್ಲಿ ವರ್ಷಕ್ಕೆ ಒಮ್ಮೆ ಮೂರು ತಿಂಗಳ ಅಂದರೆ 15 ತಿಂಗಳು ನಾನು ಗ್ರಾಮವಾಸ ಮಾಡಲಿಕ್ಕೆ ಮೀಸಲಿಡ್ತಾ ಇದ್ದೀನಿ ಅನ್ನೋ ಒಂದು ವಿಚಾರ ಹಂಚಿಕೊಳ್ಳುತ್ತಾ ನಮ್ಮ ಪಕ್ಷದ ಕಚೇರಿ ಆಗಿರ್ಬೋದು ಅಥವಾ ರಾಣಿಪೇಟೆಯಲ್ಲಿರ್ತಕ್ಕಂಥ ನಮ್ಮ ಶಾಸಕರ ಕಚೇರಿ ಆಗಿರ್ಬೋದು ಯಾವತ್ತು ಬಾಗಿಲು ಮುಚ್ಚೋ ಪ್ರಶ್ನೆನೇ ಇಲ್ಲ ಸಹಾಯ ಸಮಸ್ಯೆಗಳಿಗೆ ಪರಿಹಾರ ಕೇಳ್ಕೊಂಡು ಬಂದಿರೋ ಬರುವಂಥ ಎಲ್ಲ ನಮ್ಮ ಕ್ಷೇತ್ರದ ಜನತೆಗೆ ಸಮಸ್ಯೆಗಳಿಗೆ ಪರಿಹಾರ ಹುಡುಕೋ ಒಂದು ಪ್ರಯತ್ನ ನಾನು ಮಾಡ್ತೀನಿ ಜನರ ಜೊತೆ ನೇರವಾಗಿ ಸಂಪರ್ಕವನ್ನು ಇಟ್ಕೊತೀನಿ ಜನರ ಸಮಸ್ಯೆಗಳು ಹಾಗೂ ಕ್ಷೇತ್ರದ ಸಮಸ್ಯೆಗಳನ್ನು ಹತ್ತಿರದಿಂದ ಗಮನಿಸಿ ಅದಕ್ಕೆ ಪರಿಹಾರ ಹುಡುಕೋ ಒಂದು ಪ್ರಯತ್ನ ಮಾಡ್ತೀನಿ ನನ್ನ ಒಂದು ವೈಯಕ್ತಿಕವಾದಂಥ ಇತಿಮಿತಿನಲ್ಲಿ ಏನೇನು ಜವಾಬ್ದಾರಿ ತಗೊಳ್ಳೋದಿದೆಯೋ ಅದನ್ನು ತಗೊಳ್ಳಿಕ್ಕೆ ನಾನು ಸಿದ್ಧನಿದ್ದೀನಿ ಅನ್ನೋ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನು ಕೂಡ್ಲಿಗಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೀನಿವಾಸ್ ರವರು ಜಯ ಸಾಧಿಸಿದ್ರೆ ಹಗರಿಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನೇಮಿರಾಜ್ ನಾಯ್ಕ ರವರು ಗೆಲುವು ಸಾಧಿಸಿದ್ದಾರೆ ಅದೇ ರೀತಿ ಹಡಗಲಿ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕೃಷ್ಣ ನಾಯಕ್ ಗೆದ್ರೆ ಹರಪನಹಳ್ಳಿ ಕ್ಷೇತ್ರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ರವರ ಪುತ್ರಿ ಎಂಪಿ ಲತಾ ರವರು ಪಕ್ಷೇತರ ಅಭ್ಯರ್ಥಿಯಾಗಿ ವಿಜಯಶಾಲಿಗಳಾಗಿದ್ದಾರೆ ಶಿವಮೊಗ್ಗದ ಕೋಡಿಮಠದ ಶ್ರೀಗಳು ಇತ್ತೀಚೆಗೆ ಹೊಸಪೇಟೆ ನಗರಕ್ಕೆ ಆಗಮಿಸಿದ್ದರು ಅಂದು ಚುನಾವಣೆ ಕುರಿತಾಗಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದ ಅವರು ರಾಜ್ಯದಲ್ಲಿ ಒಂದೇ ಪಕ್ಷ ಬಹುಮತ ಸಾಬೀತುಪಡಿಸಿ ಅಧಿಕಾರಕ್ಕೆ ಬರಲಿದೆ ಎಂದು ಭವಿಷ್ಯವಾಣಿ ನುಡಿದಿದ್ದರು ಅವರು ನುಡಿದಂತೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಬಹುಮತ ಸಾಧಿಸಿದೆ ಹೌದು ಅಂದಿನ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ಹಾಗೂ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದ ರಾಣಿ ಸಂಯುಕ್ತಾರವರು ಪಾದಪೂಜೆಗೆಂದು ಕೋಡಿಮಠದ ಶ್ರೀಗಳನ್ನ ಆಹ್ವಾನಿಸಿದ್ದರು ಹೀಗೆ ಸಂಕ್ರಮಣದ ಮೊದಲ ದಿನದಂದು ರಾಣಿ ಸಂಯುಕ್ತಾರವರ ನಿವಾಸಕ್ಕೆ ಆಗಮಿಸಿ ಪಾದಪೂಜೆ ಮಾಡಿಸಿಕೊಂಡು ರಾಣಿ ಸಂಯುಕ್ತಾರವರ ಕುಟುಂಬಕ್ಕೆ ಆಶೀರ್ವದಿಸಿದ್ದರು
ಇನ್ನು ಚುನಾವಣಾ ಫಲಿತಾಂಶದ ಕುರಿತು ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಶ್ರೀಗಳು ರಾಜ್ಯದಲ್ಲಿ ಒಂದೇ ಪಕ್ಷ ಬಹುಮತ ಸಾಧಿಸಿ ಅಧಿಕಾರ ನಡೆಸಲಿದೆ ಎಂದು ಭವಿಷ್ಯವಾಣಿ ನುಡಿದಿದ್ದರು ಹೀಗೆ ದಿನಾಂಕ 13 ರಂದು ಚುನಾವಣಾ ಫಲಿತಾಂಶ ಪ್ರಕಟಗೊಳ್ಳಲಾಗಿ ಕಾಂಗ್ರೆಸ್ ಪಕ್ಷ ಬಹುಮತ ಪಡೆದು ರಾಜ್ಯದಲ್ಲಿ ಅಧಿಕಾರ ಹಿಡಿಯಲು ಸಂಪೂರ್ಣ ಅರ್ಹತೆ ಹೊಂದಿದೆ ನಿಮಗೆ ವಿಶೇಷವಾಗಿ ರಾಜಕೀಯ ಭವಿಷ್ಯ ಈ ರಾಜ್ಯದ್ದು ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಒಂದು ಪಕ್ಷ ಆಳುತ್ತೆ ಅಷ್ಟಂತ ಹೇಳ್ತೀನಿ ಯಾವುದೇ ಕೊಲೇಷನ್ ಗಿಲೇಷನ್ ಇಲ್ಲ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಇನ್ನು ಬಿಜೆಪಿ ಟಿಕೆಟ್ ವಂಚಿತಗೊಂಡ ರಾಣಿ ಸಂಯುಕ್ತ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆಗೊಂಡು ಕ್ಷೇತ್ರದಲ್ಲಿ ಸಂಚರಿಸಿ ಕಾಂಗ್ರೆಸ್ ಅಭ್ಯರ್ಥಿ ಹೆಚ್ ಆರ್ ಗವಿಯಪ್ಪನವರ ಪರವಾಗಿ ಪ್ರಚಾರ ನಡೆಸಿದ್ದರು ಇದೀಗ ಚೈತನ್ಯ ಟೆಕ್ನೋಸ್ಕೂಲ್ ವಿದ್ಯಾರ್ಥಿಗಳ ದಾಖಲೆಯ ಫಲಿತಾಂಶದ ಕುರಿತು ವರದಿ ಇದ್ದು ಭಾರತದಾದ್ಯಂತ 1000 ಕ್ಕೂ ಅಧಿಕ ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿರುವ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಶ್ರೀ ಚೈತನ್ಯ ಶಿಕ್ಷಣ ಸಂಸ್ಥೆಯು ಇತ್ತೀಚೆಗೆ ನಡೆದ ಸಿಬಿಎಸ್ಇ 10ನೇ ತರಗತಿ ಪರೀಕ್ಷೆಯಲ್ಲಿ ಎಂದಿನಂತೆ ಈ ಬಾರಿಯೂ ಸಹ ಹೊಸಪೇಟೆಯ ಶ್ರೀ ಚೈತನ್ಯ ಸಿಬಿಎಸ್ಇ ಟೆಕ್ನೋಸ್ಕೂಲ್ ವಿದ್ಯಾರ್ಥಿಗಳು ಉತ್ತರ ಕರ್ನಾಟಕ ಭಾಗದಲ್ಲಿಗೆ ದಾಖಲೆಯ ಫಲಿತಾಂಶ ಗಳಿಸುವ ಮೂಲಕ ಇತರೆ ವಿದ್ಯಾಸಂಸ್ಥೆಗಳು ತಮ್ಮತ್ತ ಗಮನ ಹರಿಸುವಂತೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಅತ್ಯಂತ ಕಠಿಣವಾದ ಪ್ರಶ್ನೆ ಪತ್ರಿಕೆಯನ್ನು ತಮ್ಮ ಸತತ ಪರಿಶ್ರಮದಿಂದಾಗಿ ಸುಲಭವಾಗಿ ಎದುರಿಸಿದ ವಿದ್ಯಾರ್ಥಿಗಳು ಇತರೆ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವ ಮೂಲಕ ನಿತೇಶ್ ದೀಪಾಲಿ ಶೇಕಡ 98 ರಷ್ಟು ಅಂಕಗಳು ರಾಜೇಶ್ವರ್ 97 ರಷ್ಟು ಅಂಕಗಳು ಜಿವೆಲ್ ಗುಪ್ತಾ ಶೇಕಡ 97 ರಷ್ಟು ಅಂಕಗಳು ಕೀರ್ತಿ ಕಿರಣ ಶೇಕಡ 97 ರಷ್ಟು ಅಂಕಗಳು ಹಾಗೂ ಕಾರ್ತಿಕ್ ಸಾಯಿ ಎಂಬ ವಿದ್ಯಾರ್ಥಿ ಗಣಿತ ವಿಷಯದಲ್ಲಿ 100ಕ್ಕೆ 100 ರಷ್ಟು ಅಂಕ ಗಳಿಸಿರುತ್ತಾರೆ ಹೀಗೆ 25 ವಿದ್ಯಾರ್ಥಿಗಳು ಶೇಕಡ 90ಕ್ಕಿಂತ ಅಧಿಕ ಅಂಕಗಳನ್ನು ತರುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಇವರೆಲ್ಲರಿಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಶುಭ ಹಾರೈಸಿದ್ದಾರೆ ಇದೀಗ ಪೊಲೀಸ್ ಪ್ರಕಟಣೆ ಎಷ್ಟೇ ಹಳೆಯ ಬಂಗಾರವಿರಲಿ ಪಾಲಿಶ್ ಮಾಡಿದ ಮೇಲೆ ಹೊಚ್ಚ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ ತಾಯಿ ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ ಇಲ್ಲಿ ತಾಯಿ ನಾನು ಪೊಲೀಸ್ ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ ಇಡಿ ಹಾಕಿ ಹಾಕಿ ಪರ್ಸ್ನಲ್ ಇಡೋಣ ಅಲ್ಲೇ ಮುಂದ್ಗಡೆ ಆಗಿದೆ ಇತ್ತುಗಳು ತಾಯಿ ನಾನು ಬರ್ತೀನಿ ಈ ಕಡೆಯಿಂದ ಹೋಗಿ ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು ಶ್ರೀ ಚೈತನ್ಯ ಶಾಲೆಗೆ ಕೀರ್ತಿ ತಂದ 25 ವಿದ್ಯಾರ್ಥಿಗಳು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ ನಾನು ತೇಜಸ್ವಿನಿ ಪಿ ಪಾಟೀಲ್ ನಮಸ್ಕಾರ